ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೃತ್ತಿಯ ಜೀವನಕ್ಕೆ ಕಾಲಿಡುವುದು ಅಥವಾ ತಮ್ಮದೇ ಆದ ಸಂಪಾದನೆಯನ್ನು ಹೊಂದುವುದು ಎಂದರಷ್ಟು ಸುಲಭವಾದ ಸಂಗತಿಯಲ್ಲ. ಅರಿವಿಲ್ಲದ ಕೆಲಸವನ್ನು ನಾವು ಮಾಡಲು ಹೋದಾಗ ಯಾವುದೋ ಒಂದು ನಿರ್ದಿಷ್ಟ ಕೆಲಸದಲ್ಲಿ ತೊಡಗಿಕೊಂಡಾಗ ಅಲ್ಲಿರುವ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳಿಂದ ಸಾಕಷ್ಟು ಸಲಹೆಗಳು ಬರುತ್ತವೆ. ಜ್ಯೋತಿಷಶಾಸ್ತ್ರ ಪ್ರಕಾರ ಪ್ರತಿಯೊಬ್ಬರೂ ವಿಶೇಷವಾದ ನಕ್ಷತ್ರ ಪುಂಜ ಹಾಗೂ ರಾಶಿಚಕ್ರವನ್ನು ಹೊಂದಿರುತ್ತಾರೆ. ಕೆಲಸವಾಗಿದ್ದರೆ ಅದರಲ್ಲಿ ನಾವು ಎಷ್ಟೇ ಶ್ರಮ ಅಥವಾ ಶ್ರದ್ಧೆಯನ್ನು ತೋರಿದರೂ ಆ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗೂ ಕೆಲಸದಲ್ಲಿ ನೆಮ್ಮದಿ ದೊರೆಯುವುದು 12 ರಾಶಿಚಕ್ರವು ವಿಭಿನ್ನ ಚಿಹ್ನೆಯನ್ನು ಒಳಗೊಂಡಿವೆ. ಆ ಚಿಹ್ನೆಗಳಿಗೆ ಮತ್ತು ರಾಶಿಗಳಿಗೆ ಅನುಗುಣವಾಗಿ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ವರ್ತನೆಯನ್ನು ಹಾಗೂ ಭಾವನೆಯನ್ನು ಹೊಂದಬೇಕು. ಏರಿಕೆಯ ಕ್ರಮವನ್ನು ಅನುಸರಿಸಿ. ಸೂರ್ಯನ ಚಿಹ್ನೆಯನ್ನು ಹೊಂದಿರುವ ರಾಶಿಚಕ್ರದವರು ಸಾಮಾನ್ಯವಾಗಿ ಎಲ್ಲ ವಿಷಯದಲ್ಲೂ ಬಹುಬೇಗ ಏಳಿಗೆಯನ್ನು ಬಯಸುತ್ತಾರೆ. ಧನು ಮತ್ತು ಮೇಷ ವೃಶ್ಚಿಕ ರಾಶಿಯವರು ಅಸಮಾಧಾನಗೊಂಡಾಗ ಅಥವಾ ದುಃಖದಲ್ಲಿ ಇರುವಾಗ ಅವರ ಮಾತುಗಳು ಬಹಳ ಹಿಡಿತವನ್ನು ಕೊಡುವುದು. ಅತೃಪ್ತಿ ಮತ್ತು ಕೋಪ ಇರುವಾಗ ಅದನ್ನು ವ್ಯಕ್ತಪಡಿಸಲು ಸೂಕ್ತ ಸಮಯ ಇರುತ್ತದೆ ಎಂಬುದನ್ನು ಅರಿಯಬೇಕು. ಗಾಸಿಪ್ ಎನ್ನುವುದು ಎಲ್ಲರೂ ಅಪಾಯಕಾರಿಯಾದ ಸಂಗತಿ. ಮಿಥುನ ರಾಶಿಯವರು ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಗಾಸಿಪ್ ಹರಡುವ ಅಪಾಯವನ್ನು ಹೊಂದಿರುತ್ತಾರೆ. ಕರ್ಕ ರಾಶಿಯವರು ಕಚೇರಿಯಲ್ಲಿ ನಡೆಯುವ ರಾಜಕೀಯದಿಂದ ಆದಷ್ಟು ದೂರ ಇರಲು ಪ್ರಯತ್ನಿಸಿ. ಮೀನರಾಶಿಯವರು ನೀರಿನ ಹರಿವಿನ ಜೊತೆ ಸಾಗುವಂಥ ಸನ್ನಿವೇಶಗಳು ಹೇಗೆ ಬರುತ್ತದೆಯೋ ಹಾಗೆ ಸಾಗಬೇಕು. ತುಲಾರಾಶಿಯವರು ಸಾಮಾನ್ಯವಾಗಿ ತಮ್ಮ ಮಾತನ್ನು ಕೇಳಲು ಎಂದು ಬಯಸುತ್ತಾರೆ. ಕರ್ಕ ವೃಶ್ಚಿಕ ಮೀನರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಸೂಕ್ಷ್ಮ ಹಾಗೂ ಭಾವನಾತ್ಮಕ ವ್ಯಕ್ತಿಗಳು ಎಂದು ಪರಿಗಣಿಸಲಾಗುವುದು. ಕನ್ಯೆ ಮತ್ತು ಮಕರ ರಾಶಿಯವರು ಹಠಾತ್ ಬದಲಾವಣೆಯನ್ನು ಬಯಸುವುದಿಲ್ಲ, ಆದರೆ ಬದಲಾವಣೆ ಎನ್ನುವುದು ಒಂದು ಜೀವನದ ಭಾಗ. ನಿಮ್ಮ ಸಂಸ್ಥೆ ಅಥವಾ ಕಚೇರಿಯಲ್ಲಿ ಕೆಲವು ಸಂಗತಿಗಳು ಏರಿಳಿತವನ್ನು ಅನುಭವಿಸುತ್ತಿದ್ದರೆ ನೀವು ಅದನ್ನು ಸ್ವೀಕರಿಸಲು ಸಿದ್ಧರಾಗಬೇಕು. ಕನ್ಯೆ ಮತ್ತು ವೃಷಭ ರಾಶಿಯವರು ಬಹುತೇಕ ಸಂದರ್ಭಗಳಲ್ಲಿ ಕೆಲವು ಸಂಗತಿಗಳನ್ನು ಮರೆತೇ ಬಿಡುತ್ತಾರೆ. ಮೇಷ ಮತ್ತು ಸಿಂಹ ರಾಶಿಯ ವ್ಯಕ್ತಿಗಳು ನಾಯಕತ್ವದ ಕೌಶಲ್ಯವನ್ನು ಹೊಂದಿರುತ್ತಾರೆ. ಕೆಲವೊಮ್ಮೆ ನಿಮ್ಮ ವರ್ತನೆಗಳು ಹಾಗೂ ಭಾವನೆಗಳು ಯಾವಾಗಲೂ ಸರಿಯಾಗಿರುತ್ತವೆ ಎಂದು ಪರಿಗಣಿಸುವಿರಿ. ತುಲಾ ಮತ್ತು ವೃಷಭ ಹಾಗೂ ಮಕರ ರಾಶಿಯ ವ್ಯಕ್ತಿಗಳು ಅತ್ಯಂತ ಸ್ಥಿರ ಹಾಗೂ ಶಾಂತ ಸ್ವಭಾವದವರಾಗಿರುತ್ತಾರೆ. ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ವ್ಯಕ್ತಿಗಳು ತಪ್ಪು ಮಾಡಬಹುದು. ಕುಂಭ ಹಾಗೂ ಸಿಂಹ ರಾಶಿಯವರು ಸಾಮಾನ್ಯವಾಗಿ ವೃತ್ತಿ ಕ್ಷೇತ್ರದಲ್ಲಿ ಸಾಧನೆ ಹಾಗೂ ಗುರಿಯನ್ನು ಸಾಧಿಸಬೇಕೆನ್ನುವ ಹುಮ್ಮಸ್ಸನ್ನು ಹೊಂದಿರುತ್ತಾರೆ. ನಿಮ್ಮ ರಾಶಿಚಕ್ರ ಚಿಹ್ನೆ ಯಾವುದೇ ಆಗಿರಲಿ, ಕೆಲಸದ ಕ್ಷೇತ್ರದಲ್ಲಿ ಅಥವಾ ನೀವು ಮಾಡುವ ಸ್ಥಳದಲ್ಲಿ ನಿಮ್ಮ ಗಮನವನ್ನು ಬೇರೆ ಕಡೆಗೆ ತಿರುಗಿಸುವಂತಹ ಅನೇಕ ಕೆಲಸಗಳು ನಡೆಯುತ್ತವೆ. ಆದರೆ ನೀವು ಅದು ಯಾವುದಕ್ಕೂ ತಿರುಗದೆ ನಿಮ್ಮ ಕೆಲಸದಲ್ಲಿ ನಿಮಗೆ ಏಕಾಗ್ರತೆ ಇರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.